ತುಂಬಾ ಖುಷಿ ಇದೆ ಆಕ್ಚುಲಿ. 2020 ರಿಲೀಸ್ ಆಗಿತ್ತು ಈ ಸಿನಿಮಾ. ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ನೀವು ಹೇಳ್ದಂಗೆ ನಂದು ಅನೀಶ್ ಅವ್ರದ್ದು ಸೆಕೆಂಡ್ ಸಿನಿಮಾ. ಆ್ಯಂಡ್ ಅನೀಶ್ ಅವರು ನನಗೆ ಎರಡನೇ ಬಾರಿ ಮತ್ತೆ ಅಷ್ಟೇ ಅಂದರೆ ಈಗ ಕ್ಯಾರೆಕ್ಟರ್ ನಂದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅವರು ನನಗೆ ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡಿದಾಗ ಈ ಸಿನಿಮಾಗೋಸ್ಕರ ಬರೀ ನನ್ನ ಪಾತ್ರದ ಬಗ್ಗೆ ಮಾತ್ರ ಹೇಳಿದರು. ಸೊ ಇವಳ ಹೆಸರು ಖುಷಿ ಅಂತ ಇರುತ್ತೆ, ಹೀಗಿರ್ತಾಳೆ ಅವಳ, ಅವಳು ಸುಮ್ಮನೆ ನೇರವಾಗಿ ಯಾರ ಹತ್ರನೂ ಸಿಂಪಲ್ ಆಗಿ ಮಾತಾಡಲ್ಲ, ಅವಳು ಏನೇ ಮಾತಾಡಿದ್ರು ಒಂದು ಸೆಕ್ಷನ್ ಹಾಕಿನೇ ಮಾತಾಡ್ತಾಳೆ. ಸೊ ಆ ಥರ ಒಂದು ಕ್ಯಾರೆಕ್ಟರ್ ಅವಳದು. ಆ್ಯಂಡ್ ತುಂಬಾ ನಗು ಬರುತ್ತೆ ಅವಳು ಮಾತಾಡೋದು ನೋಡಿದ್ರೆ ಅಥವಾ ಅವಳು ಮಾಡೋ ಕೆಲಸಗಳನ್ನ ನೋಡಿದ್ರೆ. ಸೊ ಆ ಥರ ಒಂದು ಪಾತ್ರ ತಗೊಂಬಂದಾಗ ನನಗೆ ಸೆಕೆಂಡ್ ನರೇಷನ್ ಅಲ್ಲಿ ನಾನು ಫುಲ್ ಕತೆ ಕೇಳಿದ್ದು. ಸೊ ನನ್ನ ಪಾತ್ರ ಕೇಳಿದ ತಕ್ಷಣ 100% ಮಾಡ್ತೀನಿ ಅಂತ ಹೇಳಿದೆ. ಸೊ ಡೆಫಿನೆಟ್ಲಿ ನನ್ನ ಫ್ಯಾನ್ಸ್ಗಾಗಿರ್ಬೋದು ಅಥವಾ ಅವರ ಫ್ಯಾನ್ಸ್ಗಾಗಿರ್ಬೋದು, ವಾಸು ನನ್ನ ಪಕ್ಕ ಕಮರ್ಷಿಯಲ್ ಮಹಾಲಕ್ಷ್ಮಿ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಅವರ ಕೆಮಿಸ್ಟ್ರಿ ತುಂಬ ಇಷ್ಟ ಆಗಿತ್ತು. ಸೊ ಅದಕ್ಕಿಂತ ಜಾಸ್ತಿ ಯುನೋ ಹೆಚ್ಚು ಎಂಟರ್ಟೈನಿಂಗ್ ಆಗಿ ಈ ಸಿನಿಮಾ ಇದೆ. ಆ್ಯಂಡ್ ನಮ್ಮ ಕಾಂಬಿನೇಷನ್ ಈಗಾಗಲೇ ಹಾಡುಗಳಲ್ಲಿ ತುಂಬ ಜನ ಇಷ್ಟಪಟ್ಟಿದ್ದಾರೆ. ಸೊ ಇಡೀ ಸಿನಿಮಾ ಕೂಡ ಹಾಗೆ ಇದೆ. ಸೊ ಐ ಹೋಪ್ ಇಟ್ ವರ್ಕ್ಸ್ ಅಗೇನ್. ಆಕ್ಚುಲಿ ಇದು ಅನೀಶ್ ಅವ್ರು ಹೇಳ್ದಂಗೆ ತುಂಬ ಲೇಟರ್ ಆನ್ ಅವ್ರು ಜಾಯ್ನ್ ಆಗಿದ್ದು. ಆ್ಯಂಡ್ ನಮಗೂ ಗೊತ್ತಾಗಿದ್ದು ತುಂಬ ಲೇಟರ್ ಆನ್. ಸೊ ಆವಾಗ ನಮಗೆ ಐ ಮೀನ್ ಡೆಫಿನೆಟ್ಲಿ ರಕ್ಷಿತ್ ಶೆಟ್ಟಿ ಅವ್ರಿಗಿರೋ ಒಂದು ಫ್ಯಾನ್ ಬೇಸ್ ಆಗಿರ್ಬೋದು ಅಥವಾ ಅವ್ರಿಗಿರೋ ಒಂದು ಸ್ಟ್ರೆಂತ್ ನಮಗೆ ನಮ್ಮ ಒಂದು ಕಾನ್ಫಿಡೆನ್ಸ್ನ ಡಬಲ್ ಮಾಡ್ತು. ಆ್ಯಂಡ್ ಅಫ್ಕೋರ್ಸ್ ಕಾರ್ತಿಕ್ ಸರ್ ಕೂಡ ಐ ಮೀನ್ ಇನ್ನೇನು ಬೇಕು ನಮಗೆ ಯುನೋ ಇದರ್ ಆಲ್ವೇಸ್ ಇಂಡಸ್ಟ್ರೀಲಿ ಅವ್ರದ್ದೇ ಆದಂಥ ಒಂದು ಸ್ಟ್ರೆಂತ್ ಇದೆ. ಸೊ ಅಷ್ಟು ದೊಡ್ಡ ಎರಡು ವ್ಯಕ್ತಿಗಳು ಬಂದು ಈ ಸಿನಿಮಾಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಐ ಕೆನ್ ಜಸ್ಟ್ ಬಿ ಗ್ರೇಟ್ಫುಲ್ ಟು ದೆಮ್. ಡೆಫಿನೆಟ್ಲಿ ನಾನು ಸಿನಿಮಾ ಥಿಯೇಟರ್ ಓಪನ್ ಆಗಕ್ಕೆ ಕಾಯ್ತಾ ಇದ್ದೆ. ಆ್ಯಂಡ್ ನಾನು ಕಡೆಯದಾಗಿ ನೋಡಿದ್ದು ಸಿನಿಮಾ ಬಂದು ಆಕ್ಟ್ ನಮ್ಮ ಅವರ ಪ್ರೀಮಿಯರ್ಗೆ ಹೋಗಿದ್ದೆ. ಡೆಫಿನೆಟ್ಲಿ ಆ ಸಿನಿಮಾ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಖುಷಿನೂ ಆಯಿತು ಯಾಕಂದರೆ ಪ್ರೀಮಿಯರ್ ಆದ ನಂತರ ನಮ್ಮ ಅಮ್ಮನ ಕರ್ಕೊಂಡು ಮತ್ತೆ ಹೋಗಿದ್ದೆ, ಜನ ಇದ್ರು. ಸೊ ಸರ್ಪ್ರೈಸಿಂಗ್ಲಿ ಐ ವಾಸ್ ವೆರಿ ಹ್ಯಾಪಿ. ಸೊ ಇನ್ನು ನಮ್ಮ ಸಿನಿಮಾ ಬಂದರೆ ಜನ ಬರ್ತಾರೆ ಅನ್ನೋ ನಂಬಿಕೆ ಅಲ್ಲಿಂದ ಸ್ಟಾರ್ಟ್ ಆಯಿತು. ಅದಾದ ನಂತರ ಮಾಸ್ಟರ್ ಮತ್ತು ತೆಲುಗು ಸಿನಿಮಾನು ಕೂಡ ರಿಲೀಸ್ ಆಯಿತು. ಆ್ಯಂಡ್ ಕರ್ನಾಟಕದಲ್ಲಿ ಅಷ್ಟು ಅಂದರೆ ಅಷ್ಟು ಚೆನ್ನಾಗಿ ಮಾಡ್ತಿದೆ ಬೇರೆ ಭಾಷೆ ಸಿನಿಮಾ ಅಂದರೆ ಕನ್ನಡ ಸಿನಿಮಾ ಅದಕ್ಕಿಂತ ಚೆನ್ನಾಗಿ ಮಾಡುತ್ತೆ ಅನ್ನೋ ನಂಬಿಕೆ ಇದೆ. ಸೊ ಆ ನಂಬಿಕೆ ಮೇಲೆ ನಾವು ಈಗ 29th ರಿಲೀಸ್ ಮಾಡ್ತಿದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್.